ప్రముఖ రాష్ట్రీయ హెద్దారి సంపర్క కల్పసలు ప్రాదేశిక అసమతం సరి గురుసులు లాస్ట్ మైల్ కనెక్టివిటీ నీడులు బాహ్య నెరవు నింద యోజనయైన కేశ్యప్ 4 అడియల్లి 7943 కోటి ఉద్దద ರಾಜ್ಯ ಹೆದ್ದಾರಿ ರಸ್ತೆ ನಿರ್ಮಿಸಲು ಕಾರ್ಯಸಾಧ್ಯತೆ ವರದಿಯನ್ನು ತಯಾರಿಸಲಾಗಿದೆ. ಈ ಯೋಜನೆಗೆ 5,000 ಕೋಟಿ ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದೆ. ಜಿಲ್ಲಾ ಕೇಂದ್ರಗಳ ಸಂಪರ್ಕ ರಸ್ತೆ ವಿಸ್ತರಿಸಲು ಗ್ರಾಮೀಣ ರಸ್ತೆಗಳ ಸಂಪೂರ್ಣ ಕಲ್ಪಿಸುವ ಅನುಮೋದನೆಗಾಗಿ 5,000 ಕಿಲೋಮೀಟರ್ ಉದ್ದದ ಜಿಲ್ಲಾ ಪ್ರಮುಖ ರಸ್ತೆಯ ಕಾಮಗಾರಿಗಳಿಗೆ 1,500 ಕೋಟಿ ರೂಪಾಯಿ ಅನುದಾನ ಆಯೋಗದಲ್ಲಿ ಒದಗಿಸಲಾಗಿದ್ದು ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರಮುಖ ಸಂಪರ್ಕ ರಸ್ತೆ 411 ಕಿಲೋಮೀಟರ್ ಉದ್ದದ ಬೀದರ್ ಗುಲ್ಬರ್ಗಾ ಬಳ್ಳಾರಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ 7,650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶತಸ್ಫೂರ್ತ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಜಿಲ್ಲೆಯಲ್ಲಿ ಮಳೆಗಾಲದ ರಭಸದಿಂದ ಹರಿಯುವ ಹಳ್ಳ ತೊರೆಗಳ ಸುರಕ್ಷತೆ ದಾಟಲು ಸಂಪರ್ಕ ರಹಿತ ಜನವಸ್ತಿ ಪ್ರದೇಶಗಳ ಸಂಪರ್ಕ ಕಲ್ಪಿಸಲು 500 ಕಾಲುಸುಂಕಗಳ ನಿರ್ಮಾಣ ಕಾಮಗಾರಿಯನ್ನು 250 ರೂಪಾಯಿ ಮಟ್ಟದಲ್ಲಿ ಕೈಗೊಳ್ಳಲಾಗುವುದು. ಕೊಡಗು ಜಿಲ್ಲೆಯ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ನೀಡಲಾಗುವುದು. ರಾಜ್ಯ ಸರ್ಕಾರ ರೈಲ್ವೆ ಮಂತ್ರಾಲಯ 50-50 ವೆಚ್ಚ ಹಂಚಿಕೆ ಆಧಾರದಲ್ಲಿ 9 ಹೊಸ ರೈಲ್ವೆ ಯೋಜನೆಗಳನ್ನು ಪರಿಣಾಮಕಾರಿ ಅನುಷ್ಠಾನಗೊಳ್ಳುತ್ತದೆ. ರಾಜ್ಯ ಸರ್ಕಾರ ನಿರ್ಮಾಣ ವೆಚ್ಚದ ಪಾಲನ್ನು ಒದಗಿಸುವುದಲ್ಲದೆ ಎಲ್ಲ ಯೋಜನೆಯ ಭೂಸ್ವಾಧೀನ ವೆಚ್ಚವನ್ನು ಸಹ ಭರಿಸಲಿದೆ. ಈ ವರ್ಷದ ಕೇಂದ್ರ ಆಯೋಗದಲ್ಲಿ ಕರ್ನಾಟಕಕ್ಕೆ ರೈಲ್ವೆ ಜಾಲವನ್ನು ಅಭಿವೃದ್ಧಿಪಡಿಸಲು 7,561 ಕೋಟಿ ರೂಪಾಯಿ ನೀಡಲಾಗಿದೆ. ಕೇಂದ್ರ ಸರ್ಕಾರ ಈ ವರ್ಷ ತುಮಕೂರು ಚಿತ್ರದುರ್ಗ ರೈಲ್ವೆ ಮಾರ್ಗ 220 ಕೋಟಿ, ಶಿವಮೊಗ್ಗ ಶಿಕಾರಿಪುರ ಮಾರ್ಗಕ್ಕೆ 150 ಕೋಟಿ, ಬಾಗಲಕೋಟೆ ಕುರ್ಚಿ ಮಾರ್ಗಕ್ಕೆ 210 ಕೋಟಿ, ಮುಂಡ್ರಾಬಾದ್ ಗಣಗೇರ ರಾಯಚೂರು ಮಾರ್ಗಕ್ಕೆ 150 ಕೋಟಿ, ಗದಗ ವಾಡಿ ರೈಲ್ವೆ ಮಾರ್ಗಕ್ಕೆ 200 ಕೋಟಿ, ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗಕ್ಕೆ 225 ಕೋಟಿ ಒಳಗೊಂಡಂತೆ ಎಲ್ಲ ಹೊಸ ರೈಲ್ವೆಗಳಿಗೆ ಒಟ್ಟಾರೆ 1,537 ಕೋಟಿ ಪ್ರಸ್ತುತ ಸಾಲಿನ ಆಯವ್ಯದಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ಡಬ್ಲಿಂಗ್ ಕಾಮಗಾರಿಗೂ ಸಹ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿ ಬೈಯಪ್ಪನಹಳ್ಳಿ ಹೊಸೂರು 100 ಕೋಟಿ, ಹುಬ್ಬಳ್ಳಿ ಚಿಕ್ಕ ಜಾಜೂರು 150 ಕೋಟಿ, ಹೊಸಪೇಟೆ ಹುಬ್ಬಳ್ಳಿ ಲೋಂಡಾ ವಾಸ್ಕೋ 400 ಕೋಟಿ, ಗದಗ ಹುಟ್ಟಿಗೆ 170 ಕೋಟಿ, ಕೆ ಆರ್ ಪುರಂ ವೈಟ್ಫೀಲ್ಡ್ 250 ಕೋಟಿ ಒಳಗೊಂಡಂತೆ ಎಲ್ಲ ಡಬ್ಲಿಂಗ್ ಕಾಮಗಾರಿಗಳಿಗೆ ಈ ವರ್ಷ 1,490 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುತ್ತದೆ. ಈ ಎಲ್ಲ ಕಾಮಗಾರಿ ಅಗತ್ಯ ಇರುವ ರಾಜ್ಯ ಸರ್ಕಾರ ಪಾಲು ನೀಡಲಾಗುವುದು. ತುಮಕೂರು ರಾಯದುರ್ಗ ಗಣಗೇರ ರಾಯಚೂರು ಬಾಗಲಕೋಟೆ ಕುರ್ಚಿ ಚಿಕ್ಕಮಗಳೂರು ಬೇಲೂರು ರೈಲ್ವೆ ಮಾರ್ಗಗಳ ಮೂಲ ಅಂದಾಜು 2,880 ರೂಪಾಯಿಗಳಿದ್ದು ಕಳೆದ ವರ್ಷದಲ್ಲಿ ಇದನ್ನು 5,838 ಕೋಟಿ ರೂಪಾಯಿಗೆ ಹೆಚ್ಚು ಪರಿಷ್ಕರಿಸಲಾಗಿದ್ದು ಇದಕ್ಕೆ 990 ಕೋಟಿ ಹೆಚ್ಚುವರಿ ಅನುದಾನ ರಾಜ್ಯ ಸರ್ಕಾರ ವತಿಯಿಂದ ಒದಗಿಸಲಾಗುವುದು. ಮುಂದೆ ವರದು ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ ಭೂ ಸ್ವಾಧೀನಕ್ಕಾಗಿ 150 ಕೋಟಿಗಳನ್ನು ಈ ವರ್ಷ ಒದಗಿಸಲಾಗುವುದು. ಸುಗಮ ಸಂಚಾರ ಮತ್ತು ಸಮಯದ ಉಳಿತಾಯ ದೃಷ್ಟಿಯಿಂದ ಜನರ ಸಾಮಾನ್ಯ ವಿಮಾನ ಪ್ರಯಾಣಕ್ಕೆ ಹೆಚ್ಚು ಒಲವು ತೋರುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ದಾಖಲೆ ಪ್ರಮಾಣದ 5 ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಶಿವಮೊಗ್ಗ ವಿಜಯಪುರ ಹಾಸನ ರಾಯಚೂರು ಮತ್ತು ಕರಾವಳಿ ಕೈಗೊಟ್ಟಿದೆ. ಶಿವಮೊಗ್ಗ ಮತ್ತು ವಿಜಯಪುರ ವಿಮಾನ ನಿಲ್ದಾಣ ಕಾಮಗಾರಿ ಪ್ರಸ್ತುತ ಸ್ಥಾನದಲ್ಲೇ ಪೂರ್ಣಗೊಳಿಸಲಾಗುವುದು. ಬಳ್ಳಾರಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕಾಗಿ ಈಗಾಗಲೇ ಆಡಳಿತಾತ್ಮಕ ಅನುಮೋದನೆ ನೀಡಿ ಹೊಸ ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ. ಸ್ಪರ್ಧಾತ್ಮಕ ಬಿಡ್ ಪ್ರಕ್ರಿಯೆ ಮೂಲಕ PPP ಮಾದರಿಯಲ್ಲಿ ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸಲಾಗುವುದು. ಮೈಸೂರು ವಿಮಾನ ನಿಲ್ದಾಣ ಉನ್ನತೀಕರಣಿಸಲು ಮತ್ತು ಭೂ ಸ್ವಾಧೀನಕ್ಕಾಗಿ ಕ್ರಮಗೊಳಿಸಲಾಗಿದೆ. ಇದಕ್ಕೆ 320 ಕೋಟಿ ಹಂಚಿಕೆ ಮಾಡಲಾಗಿದೆ. ದಾವಣಗೆರೆ ಕೊಪ್ಪಳ ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕಾಗಿ ಕಾರ್ಯಸಾಧ್ಯತೆ ವರದಿಯನ್ನು ಸಿದ್ಧಪಡಿಸಲಾಗಿದ್ದು ಪ್ರಸ್ತುತ ಸ್ಥಾನದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲು ಕ್ರಮಗೊಳ್ಳಬಹುದು. ಕಳೆದ ವರ್ಷ ಸಣ್ಣ ಬಂದರು ಮುಖಾಂತರ 600,000 ಟನ್ ಸರಕುಗಳ ಸರಬರಾಜು ಮಾಡಲಾಗಿದೆ. ಭಾರತ ಸರ್ಕಾರ ಸಾಗರಮಾಲಾ ಯೋಜನೆಯಲ್ಲಿ 370 ಕೋಟಿ ರೂಪಾಯಿಗಳ 4 ಕಿರುಬಂದರುಗಳ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದೆ. ಪ್ರಸ್ತುತ ಸಾಲಿನಲ್ಲಿ 597 ಕೋಟಿ 12 ಹೊಸ ಯೋಜನೆಗಳನ್ನು ಪ್ರಾರಂಭಿಸಲಾಗುವುದು. ರಾಜ್ಯದ ಆರ್ಥಿಕ ಚಟುವಟಿಕೆ ಬೆಂಬಲವಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಕೇಣಿಯಲ್ಲಿ 30 MTPA ಸಾಮರ್ಥ್ಯದ ಮತ್ತು ಪಾವಿನಕುರಿಯಲ್ಲಿ 14 MTPA ಸಾಮರ್ಥ್ಯದ ಡೀಪ್ ವಾಟರ್ ಆಲ್ ವೆದರ್ ಗ್ರೀನ್ಫೀಲ್ಡ್ ಬಂದರುಗಳನ್ನು ಸಾರ್ವಜನಿಕ ಸಹಭಾಗಿತ್ವ ಅಭಿವೃದ್ಧಿಪಡಿಸಲಾಗುವುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮಜಾಳಿ ಅತ್ಯಾಧುನಿಕ ಬಂದರು ನಿರ್ಮಿಸಲು 275 ಕೋಟಿ ವಿಸ್ತೃತ ಯೋಜನೆ ವರದಿ ತಯಾರಿಸಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಸಾಗರಮಾಲಾ ಯೋಜನೆಯಡಿಯಲ್ಲಿ ಕೈಗೆತ್ತಿಕೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಹಂಗರಘಟ್ಟ ಮತ್ತು ಉಡುಪಿಯಲ್ಲಿ ಕೊಚ್ಚಿನ ಶಿಪ್ಯಾರ್ಡ್ ಲಿಮಿಟೆಡ್ನ ದೋಣಿ ನಿರ್ಮಾಣ ಪ್ರಾರಂಭಿಸಲಾಗಿದೆ. ಪ್ರಸ್ತುತ ಸಾಲಿನಲ್ಲಿ ಹಳೆಯ ಮಂಗಳೂರು ಬಂದರಿನಲ್ಲಿ ಹೆಚ್ಚುವರಿ ಶಿಪ್ಯಾರ್ಡ್ ಕಾರ್ಯಾಚರಣೆ ಪ್ರಾರಂಭಿಸಲಾಗುವುದು. ಇದು ಕರಾವಳಿ ಪ್ರದೇಶದ ಕೈಗಾರಿಕೆ ಮೀನುಗಾರಿಕೆಗಳಿಗೆ ಬೆಳವಣಿಗೆ ಪೂರಕವಾಗಿದೆ. ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮ ಹೆಚ್ಚಿಸಲು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಉಡುಪಿ ಜಿಲ್ಲೆಯ ಬೆಂದೂರಿನಲ್ಲಿ ಮರೀನಾ ಅಭಿವೃದ್ಧಿಪಡಿಸಲಾಗುವುದು. ಪ್ರಧಾನಮಂತ್ರಿ ಆಶಯದಂತೆ ಬ್ಲೂ ಎಕಾನಮಿಯ ಅಭಿವೃದ್ಧಿಗೆ
ಎಡಿಬಿ ಸಂಯೋಜನೆಯೊಂದಿಗೆ ಅಂದಾಜು 1,110 ಕೋಟಿ ವೆಚ್ಚದಲ್ಲಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ಗುರುಪೂರ್ ಮತ್ತು ನೇತ್ರಾವತಿ ನದಿಗಳ ಜಲಸಾಗರ ಸಂಪರ್ಕ ಕಲ್ಪಿಸಲು ಬಾರ್ಜ್ಗಳ ಸೇವೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಲಾಗುವುದು.